ಕಾಲೇಜ್ ಯೂನಿಫಾರ್ಮ್ ಅಲ್ಲಿ ನಿಂತ್ಕೊಳ್ಳಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಇವಾಗ. ನಾವು ಯೂನಿಫಾರ್ಮ್ ಹಾಕಿದ್ವಲ್ಲ ಅದಕ್ಕೆ ನಿಮ್ಮ ಮುಂದೆ ನಿಮ್ ಪ್ರೊಫೆಷನಲ್ ಸರ್, ನೀವು ಪ್ರೋ, ಬಟ್ ನಾನು ಇವತ್ತು ಫಸ್ಟ್ ಟೈಮ್. ಬಟ್ ವಿ ಆರ್ ವೆರಿ ಹ್ಯಾಪಿ ನೀವು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಆ್ಯಂಡ್ ಯಾವುದೇ ಒಳ್ಳೆ ಸಿನಿಮಾಗಳಿಗೆ, ಒಳ್ಳೆ ಪ್ರತಿಭಾವಂತ ಕಲಾವಿದರಂತಹ ಸಿನಿಮಾಗಳಿಗೆ ನಿಮ್ಮಂಥವ್ರ ಸಪೋರ್ಟ್ ಇದ್ದೇ ಇರುತ್ತೆ ಯಾವಾಗಲೂ. ಅದು ನಮ್ಮ ಕನ್ನಡ ಚಿತ್ರರಂಗದ ಒಂದು ಆಸ್ತಿ ಅಂತಾನೆ ಹೇಳಬೇಕು, ಅದು ನಮ್ಮ ಕನ್ನಡ ಚಿತ್ರರಂಗದ ವಿಶೇಷತೆ. ಏನು ಹೇಳ್ತೀರಿ ಸರ್? ಥ್ಯಾಂಕ್ ಯು. ನಾನು ಅವಾಗವಾಗ ರೌಡಿ, ಅವಾಗವಾಗ ಪೊಲೀಸು, ಯಾವ್ಯಾವ ವೇಷ ಹಾಕಿ ನಿಲ್ಲಿಸ್ತಾರೆ ನಿರ್ದೇಶಕರು, ತುಂಬ ಖುಷಿಯಾಯಿತು ಕಾಣೆಯಾದವರ ಬಗ್ಗೆ ಪ್ರಕಟಣೆ. ಯಾಕೆಂದರೆ ಟ್ರೈಲರು ಮುಗಿಬೇಕಾದ್ರೆ ವಿಷಯ ಇನ್ನೂ ಬೇರೆನೇ ಇದೆ ಅಂತ ಹೇಳ್ತಿದ್ದಾರೆ, ಬಟ್ ಅಲ್ಲಿ ನೋಡ್ತಿದ್ರೆ ಗೊತ್ತಾಗ್ತಿದ್ರೆ ಡೆಫಿನೆಟ್ಲಿ ಇವತ್ತಿಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋಂಥ ವಿಷಯ ಸಿನಿಮಾದಲ್ಲಿ ಇದೆ, ಸಂಬಂಧಗಳ ಬಗ್ಗೆ ಇದೆ, ತುಂಬ ವಿಷಯಗಳಿದೆ. ಐ ಥಿಂಕ್ ಯಾರೇ ನೋಡಿದ್ರು ಅಂದರೆ ಎಸ್ಪೆಷಲಿ 70s 80s ಹುಟ್ಟಿರೋರಿಂದ ಹಿಡಿದು ಇವತ್ತಿನವರೆಗೂ ಎಲ್ರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ ಆಗುತ್ತೆ ಕಾಣೆಯಾದವ್ರ ಬಗ್ಗೆ ಪ್ರಕಟಣೆ. ಆ್ಯಂಡ್ ನಾವು ನಾಯಕರಾಗಿ, ನಾಯಕ ನಟರಾಗಿ ನಾವು ಎಷ್ಟೇ ಏನೇ ಮಾಡಿದ್ರೂ ಆ ಇಡೀ ಸಿನಿಮಾ ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ತುಂಬ್ಕೋಬೇಕು ಅಂದರೆ ನಮ್ಮ ಎಲ್ಲ ನಟರುಗಳ ಕಾರಣ. ಇದರಲ್ಲಿರುವಂಥ ದಿಗ್ಗಜರು ರವಿಶಂಕರ್ ಸರ್ ಆಗಿರಲಿ, ರಘು ಸರ್ ಆಗಿರಲಿ, ತಬಲಾನಣಿ ಸರ್ ಆಗಿರಲಿ, ಅವರುಗಳು ಬಂದು ಅದನ್ನು ತುಂಬ ಚೆನ್ನಾಗಿ ತುಂಬ್ತಾರೆ, ಸಿನಿಮಾನ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಯಾಕೆಂದರೆ ಇಡೀ ಎರಡೂವರೆ ಗಂಟೆ ಬರೀ ನಾವೇ ಇದ್ದರೆ ಮೋಸ್ಟ್ಲಿ ನಿಮಗೂ ಏನಪ್ಪ ಬರೀ ಇವನೇ ಬರ್ತಾ ಇದ್ದೇನೇನೋ ಹಂಗೆ ಅನಿಸೋ ಸಾಧ್ಯತೆಗಳು ತುಂಬ ಇರ್ತದೆ. ಅವರು ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿ ಒಂದು ಎಕ್ಸಾಂಪಲ್ ಕೊಡಬೇಕು ಅಂದರೆ ನಮ್ಮ ಬಡವರಾಜ್ಕಲ್ ದೊಡ್ಡ ಶಕ್ತಿ ರಂಗಣ್ಣ ರಘು ಸರ್ ಪಾತ್ರ. ಸೊ ಅಂಥ ದಿಗ್ಗಜರು ಮೂರು ಜನ ನಿಂತ್ಕೊಂಡು ಅದ್ಭುತವಾಗಿ ಕತೆ ಹೇಳಕ್ಕೆ ಹೊರಟಿದ್ದಾರೆ ಅನಿಲ್. ಸಿನಿಮಾ ಖಂಡಿತ ಯಶಸ್ವಿ ಆಗಲಿ ಅಂತ ಹೇಳಲ್ಲ, 100% ಯಶಸ್ವಿ ಆಗುತ್ತೆ ಈ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿ ಕಂಟೆಂಟ್ ಕಾಣ್ತಾ ಇದೆ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಎಲ್ಲ ಥರದ ಸಿನಿಮಾಗಳು ಚಿತ್ರರಂಗಕ್ಕೆ ಬೇಕು, ಎಲ್ಲ ಥರದ ಕಲಾವಿದರು ಬೇಕು. ಸೊ ಸಿನಿಮಾ ದೊಡ್ಡ ಯಶಸ್ಸು ಕಾಣಲಿ, ದೊಡ್ಡ ಯಶಸ್ಸು ಕಾಣುತ್ತೆ. ನಾನು ತುಂಬ ಕ್ಯೂರಿಯಸ್ ಆಗಿದ್ದೀನಿ ಸಿನಿಮಾನ ಥಿಯೇಟ್ರಲ್ಲಿ ನೋಡೋಕ್ಕೆ. ಡೆಫಿನೆಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಕಾಣೆಯಾದವರ ಬಗ್ಗೆ ಪ್ರಕಟಣೆ ನಾನು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡ್ತೀನಿ. ಎಲ್ಲರೂ ನೋಡಿ. ಇಲ್ಲಪ್ಪ, ಅದು ಅಂದರೆ ಡೆಫಿನೆಟ್ಲಿ ಈಸ್ ಅನ್ ಇನ್ಸ್ಪಿರೇಷನ್. ನಾನು ಹೇಳ್ತಿರೋದು ಇವತ್ತು 1000 ಕೋಟಿ ಸಿನಿಮಾ ಅಂದರೆ ಖಂಡಿತ ನಮ್ಮೆಲ್ಲರ ಹೆಮ್ಮೆ. ಅವರ ಇನ್ಸ್ಪಿರೇಷನ್ ಖಂಡಿತ ತಗೊತೀನಿ. ಯಾರೇ ಏನೇ ಸಾಧನೆ ಮಾಡಿದ್ರು ಅದು ನಮಗೆ ತುಂಬ ಇನ್ಸ್ಪೈರ್ ಮಾಡುತ್ತೆ. KGF ಥರದ್ದು ಒಂದು ದೊಡ್ಡ ಕನಸು ಅಂದರೆ ಒಂದು ವಿಷನರಿ ನಿರ್ಮಾಪಕರು, ವಿಷನರಿ ನಟರು, ವಿಷನರಿ ನಿರ್ದೇಶಕರು ಇದ್ದಾಗ ಆ ಥರದ್ದೊಂದು ಏನೋ ಒಂದು ಅಚೀವ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ KGF. ಖಂಡಿತ ಆ ಇನ್ಸ್ಪಿರೇಷನ್ ಅಂದರೆ ಒಂದು ಕನಸು ಗೆದ್ದಾಗ ಇನ್ನು 100 ಕನಸುಗಳಿಗೆ ದಾರಿ ಆಗುತ್ತೆ. ಆ ಥರದ ಕನಸುಗಳನ್ನ ಡೆಫಿನೆಟ್ಲಿ ಕಾಣೋಣ, ಖಂಡಿತ ಅದ್ರ ಕಡೆ ಕೆಲಸ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಚಿತ್ರತಂಡದ ಪರವಾಗಿ ತಮಗೂ ಕೂಡ ತುಂಬಾ ಅಭಿನಂದನೆಗಳು. ನಿರ್ದೇಶಕರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇಡೀ ಚಿತ್ರತಂಡದ ಪರವಾಗಿ ಒಂದು ಹೋಗುಶ ಸರ್ ತಮಗಾಗಿ ಮತ್ತೊಮ್ಮೆ ವೆರಿ ವೆರಿ ಹ್ಯಾಪಿ. ನೀವು ಆಲ್ರೆಡಿ ಹೇಳಿಬಿಡಿದಿರ ಸರ್, ಸಿನಿಮಾ ರಿಲೀಸ್ ಆದಾಗ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ ಅಂತ. ಆ್ಯಂಡ್ 100% ಧನಂಜಯ್ ಸರ್ ನೋಡೇ ನೋಡ್ತಾರೆ. ಇಡೀ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಯಶಸ್ವಿಯಾಗಿ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ ಸರ್, ಥ್ಯಾಂಕ್ಸ್ ಫಾರ್ ಕಮಿಂಗ್. ಯಾಕೆಂದರೆ ಡಾಲಿ ಅವರು ಇವತ್ತು ಶೂಟಿಂಗಲ್ಲಿದ್ದರು, ತುಂಬ ಬ್ಯುಸಿ ಸ್ಕೆಡ್ಯೂಲು, ತುಂಬ ದೊಡ್ಡ ದೊಡ್ಡ ನಟರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ, ಹಾಗಾಗಿ ಅವ್ರಿಗೆ ಬೀಳ್ಕೊಡುಗೆ ಕೊಡಬೇಕಾಗಿದೆ ಇಲ್ಲಿಂದ. ಸರ್ ಥ್ಯಾಂಕ್ ಯು, ನಿಮ್ಮ ಒಂದಷ್ಟು ಮಾತುಗಳು ನಮಗೆ ಇನ್ನೊಂದಷ್ಟು ಪುಷ್ಟಿ ಕೊಟ್ಟಿದೆ, ಇನ್ನೊಂದಷ್ಟು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ವಿಷಸ್. ಥ್ಯಾಂಕ್ ಯು. ನನಗೆ ತುಂಬ ಅಷ್ಟೇ ನೀವು ಬರಲೇಬೇಕು ಸಿನಿಮಾಗೆ. ಖಂಡಿತ ಬರ್ತೀನಿ. ನನಗೆ ತುಂಬ ಯಾವಾಗಲೂ ಡಿಸ್ಟರ್ಬ್ ಮಾಡೋದು ಅಂದರೆ ಇಂಪ್ರೆಸ್ ಮಾಡೋದು, ಡಿಸ್ಟರ್ಬ್ ಮಾಡೋದು ರೈಟಿಂಗ್. ಆ್ಯಕ್ಚುಲಿ ಅದು ತುಂಬ ಅಂದರೆ ರೈಟರ್ ಪಾಯಿಂಟ್ ಆಫ್ ವ್ಯೂಯಿಂದ ತುಂಬ ಸಿನಿಮಾಗಳನ್ನ ನೋಡ್ತಾ ಇರ್ತೀನಿ. ಸೊ ನನಗೆ ಇದರಲ್ಲಿ ಆ ಕಂಟೆಂಟ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ, ತುಂಬ ಒಳ್ಳೆಯದಾಗ. ಥ್ಯಾಂಕ್ ಯು ಸೋ ಮಚ್.